ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಜ್ಯದ ಎಲ್ಲ ಜನರು ಜೂನ್ ಎರಡನೇ ತಾರೀಕಿನಿಂದ ಗೃಹ ಜ್ಯೋತಿ ಯೋಜನೆ ಮೂಲಕ ಪ್ರತಿಯೊಂದು ಮನೆಗೆ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಸಿಗುತ್ತೆ ಅಂತ ತಿಳ್ಕೊಂಡಿದ್ರು ಆದ್ರೆ ಈಗ ಕಾಂಗ್ರೆಸ್ ಪಕ್ಷ ಏನಿದೆ ಪ್ರತಿಯೊಂದು ಮನೆಗೆ ಇನ್ನೂರು ಯೂನಿಟ್ ಉಚಿತವಾದಂತ ವಿದ್ಯುತ್ ಅನ್ನ ಕೊಡೋದಕ್ಕೆ ನೀವು ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಆ ಒಂದು ಹೊಸ ರೂಲ್ಸ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಜೊತೆಗೆ ರಾಜ್ಯದ ಜನರು ನಾಳೆಯಿಂದಲೇ ಈ ಒಂದು ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಸಿಗುತ್ತೆ ಕರೆಂಟ್ ಬಿಲ್ ಅನ್ನ ಕಟ್ಟೋಂಗಿಲ್ಲ ಅಂತ ತಿಳ್ಕೊಂಡಿದ್ರು ಆದ್ರೆ ಈಗ ಕಾಂಗ್ರೆಸ್ ಪಕ್ಷ ಏನಿದೆ ಹೊಸ ಮಾದರಿಯಲ್ಲಿ ಈ ಒಂದು ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಅನ್ನ ಕೊಡೋದಕ್ಕೆ ಪ್ಲಾನ್ ಮಾಡಿದೆ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಬನ್ನಿ ಫ್ರೆಂಡ್ಸ್ ಇದ್ರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಏನಿದೆ ಗೃಹ ಜ್ಯೋತಿ ಯೋಜನೆ ಮೂಲಕ ಪ್ರತಿಯೊಂದು ಮನೆಗೆ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ತನ್ನ ಏನು ಫ್ರೀಯಾಗಿ ಕೊಡೋದಕ್ಕೆ ಒಂದು ಹೊಸ ಮಾದರಿಯ ಪ್ಲಾನ್ ಅನ್ನ ಜಾರಿಗೆ ತಂದಿದೆ ಆ ಒಂದು ಪ್ಲಾನ್ ಯಾವ್ದಪ್ಪ ಅಂತಂದ್ರೆ ಡಿ ವಿ ಟಿ ಮಾದರಿಯ ಪ್ಲಾನ್ ಅಂತ ಅಂದ್ರೆ ಡಿ ವಿ ಟಿ ಅಂದ್ರೆ ಏನಂತ ನಿಮಗೆ ಗೊತ್ತಿರುತ್ತೆ ಅಂದ್ರೆ ಏನಪ್ಪಾ ಅಂತಂದ್ರೆ ಬೆನಿಫಿಷರಿಗೆ ಡೈರೆಕ್ಟ್ ಬೆನಿಫಿಟ್ ಅನ್ನ ಕೊಡುವಂಥದ್ದು ಅಂದ್ರೆ ಈ ಒಂದು ಡಿ ವಿ ಟಿ ಮಾದರಿಯ ಪ್ಲಾನ್ ಅಂದ್ರೆ ಇಲ್ಲಿ ಮೊದಲು ನಿಮಗೆ ಏನು ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಅಂತ ಹೇಳಿದ್ದಾರೆ ಅಂದ್ರೆ ನೀವು ಎಷ್ಟು ಕರೆಂಟ್ ಬಿಲ್ ಅನ್ನ ನೀವು ಕರೆಂಟ್ ಅನ್ನ ಉಪಯೋಗ ಮಾಡ್ತೀರಾ ಆ ಒಂದು ಕರೆಂಟ್ ಬಿಲ್ ಅನ್ನ ಮೊದಲು ನೀವು ಪಾವತಿ ಮಾಡಬೇಕು ಅಂದರೆ ಕರೆಂಟ್ ಬಿಲ್ ಅನ್ನ ಕಟ್ಟಬೇಕು ಆ ತದನಂತರ ನಿಮ್ಗೆ ಏನು ಮಾಡ್ತಾರೆ ನೀವು ಏನು ಹಣವನ್ನು ಕಟ್ಟಿರ್ತೀರ ಅದನ್ನು ಸಬ್ಸಿಡಿ ರೂಪದಲ್ಲಿ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಆಗಿ ಆ ಒಂದು ಹಣವನ್ನು ಜಮಾ ಮಾಡಲಾಗುತ್ತೆ ಇದು ಡಿ ವಿ ಟಿ ಮಾದರಿಯ ಪ್ಲಾನ್ ಅಂತಲೇ ಹೇಳ್ಬೋದು ಅಂದರೆ ಇದು ಹೊಸ ರೂಲ್ಸ್ ಇದು ಅಂದರೆ ಇದಕ್ಕೆ ಏನೇನು ಮಾಡಬೇಕು ನೀವು ಈ ರೀತಿಯಾಗಿ ಉಚಿತವಾದಂಥ ಕರೆಂಟ್ ಬಿಲ್ ಅನ್ನು ಪಡೆಯೋದು ಕೂಡ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಕೌಂಟ್ ಡೀಟೇಲ್ಸ್ನ ಕೊಡಬೇಕು ಅಂದರೆ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಬೇಕು ಕಂಪಲ್ಸರಿ ಏನು ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಯಾರಿಗಾದ್ರೂ ನಮ್ಗೆ ಈ ರೀತಿಯಾದಂತ ಕರೆಂಟ್ ಬಿಲ್ ಫ್ರೀ ಆದಂತ ಕರೆಂಟ್ ಬಿಲ್ ಕರೆಂಟ್ ಬೇಡಪ್ಪ ಅಂತಂದ್ರೆ ಅವರು ಇದನ್ನ ಹಾಕ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಏನು ಬಾಡಿಗೆ ಮನೆಯಲ್ಲಿ ಇರುವಂತವ್ರಿಗೆ ಯಾವ ರೀತಿ ಹಣ ವಾಪಸ್ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ಯಾಕಂದರೆ ಬಾಡಿಗೆ ಮನೆಯಲ್ಲಿ ಓನರ್ ಹೆಸರು ಮೇಲೆ ಇರುತ್ತೆ ಈ ಒಂದು ಕರೆಂಟ್ ಬಿಲ್ ಸೊ ಅವರ ಒಂದು ಅಕೌಂಟ್ಗೆ ಹಣ ಹೋಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಬಾಡಿಗೆ ಮನೆಯಲ್ಲಿ ಇರುವಂತವರು ಈ ಒಂದು ಹಣವನ್ನು ಯಾವ ರೀತಿ ಪಡಿಬೇಕಪ್ಪ ಅಂತಂದರೆ ನೀವು ಬೆಸ್ಕಾಂ ಕಚೇರಿಗೆ ಹೋಗ್ಬೇಕು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅಕೌಂಟ್ ಡೀಟೇಲ್ಸ್ ಎಲ್ಲವನ್ನು ಕೊಟ್ಟು ಅಲ್ಲಿ ಹೇಳಿ ಬರಬೇಕು ನಾವು ಈ ರೀತಿಯಾಗಿ ಬಾಡಿಗೆ ಮನೆಯಲ್ಲಿ ಇದ್ದೇವೆ ಮತ್ತು ಹಣ ನಮ್ಮ ಅಕೌಂಟ್ಗೆ ಬರುವಂತೆ ಮಾಡಿ ಅಂತ ಹೇಳಿ ನೀವು ಹೇಳಿದರೆ ನಿಮಗೆ ಆ ಒಂದು ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ ಹಾಗೂ ಜೊತೆಗೆ ಕಾಂಗ್ರೆಸ್ ಪಕ್ಷ ಕ್ಲಿಯರ್ ಆಗಿ ತಿಳಿಸಿದೆ ಕರೆಂಟ್ ಬಿಲ್ ಅನ್ನ ಯಾವಾಗ್ಲಿಂದ ಕಟ್ಬಾರ್ದಪ್ಪ ಅಂತಂದ್ರೆ ಈ ಒಂದು ಯೋಜನೆಯನ್ನ ನಾವು ಜಾರಿಗೆ ತರ್ತೀವಿ ಆ ಜಾರಿಗೆ ತಂದ ದಿನದಿಂದ ನಿಮಗೆ ಇದು ಎಫೆಕ್ಟಿವ್ ಆಗಿರುತ್ತೆ ಅಂದ್ರೆ ಇಲ್ಲಿವರೆಗೆ ಏನು ಕರೆಂಟ್ ಬಿಲ್ ಅನ್ನ ನೀವು ಡ್ಯೂ ಇಟ್ಟಿರ್ತೀರ ಆ ಒಂದು ಅಮೌಂಟ್ ಅನ್ನ ನೀವು ಕಟ್ಟಲೇಬೇಕು ಈ ಒಂದು ಸ್ಕೀಮ್ ಜಾರಿಗೆ ಬಂದಾಗಲಿಂದ ನೀವು ಕರೆಂಟ್ ಬಿಲ್ ಅನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷ ಕ್ಲಿಯರ್ ಆಗಿ ತಿಳಿಸಿದೆ ಅಂದ್ರೆ ನಾಳೆ ನಡೆಯುವಂತ ಸಭೆಯಲ್ಲಿ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಕೆಲವೊಂದು ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿರುವಂಥದ್ದು ಅಂದರೆ ಇದು ಒಳ್ಳೆಯದ ಕೆಟ್ಟದ ಅನ್ನೋದನ್ನ ನೀವೇ ಆಲೋಚನೆ ಮಾಡಬೇಕು ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೇ ಕೂಡಲೇ ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು